ಹಲೋ ವೀಕ್ಷಕರೆ, ಇವತ್ತು ನಾನು ಹೆಲ್ದಿ ನಾಷ್ಟ ಮಾಡ್ತಾ ಇದ್ದೀನಿ. ಅದು ಏನಂತ ನೋಡೋಣ ಬನ್ನಿ. ನಾನು ಮಾಡ್ತಾ ಇರೋದು ದಲಿಯಾಕ್ಕೆ. ನಾನು ಪತಂಜಲಿಯಲ್ಲಿ ದಲಿಯಾ ಸಿಗುತ್ತೆ, ನಾನು ತೊಗೊಂಡಿದ್ದೀನಿ. 1 ಕೆಜಿ ಪ್ಯಾಕೆಟ್ ಸಿಗುತ್ತೆ, 1/2 ಕೆಜಿದು ಸಿಗುತ್ತೆ. ಇದರಲ್ಲಿ ಏನೇನಿದೆ ಅಂತ ನೋಡೋಣ. ಅಜವಾನ್ ಇದೆ, ಸಜ್ಜೆ ಇದೆ, ಗೋಧಿ ನುಚ್ಚಿದೆ, ಹೆಸರು ಅದ್ರದ್ದು ಸಿಪ್ಪೆ ತೆಗಿಲಾರದೆ ಅದನ್ನ ಬೇಳೆ ಮಾಡಿದ್ದು ಅದು ಇದೆ. ಇದನ್ನು ಉಪಯೋಗಿಸಿ ವೆಜಿಟೇಬಲ್ ಹಾಕಿ ಹೆಲ್ದಿ ನಾಷ್ಟ ಮಾಡ್ತಾ ಇದ್ದೀನಿ. ಇದನ್ನು BP ಶುಗರ್ಗರು ಅಂತೂ ತುಂಬ ಒಳ್ಳೆಯದು, ಮಕ್ಕಳಿಗೂ ಒಳ್ಳೆಯದು. ದಿನ ಏನು ಮಾಡಬೇಕಪ್ಪ, ಒಂದೊಂದು ದಿನ ಚೇಂಜ್ ಮಾಡಬೇಕಾಗತ್ತೆ. ಹೀಗೆ ಮಾಡ್ಕೊಂಡು ತಿಂದರೆ ಮಕ್ಕಳಿಗೂ ಟೇಸ್ಟು, ದೊಡ್ಡವ್ರಿಗೂ ಟೇಸ್ಟು. ಈಗ ಬನ್ನಿ ನೋಡೋಣ ದಲಿಯಾ ಹೇಗೆ ಮಾಡೋದು. ನೀವು ಯಾವುದಾದ್ರೂ ಒಂದು ಕಪ್ ಅಳತಿಯಿಂದ ಒಂದು ಕಪ್, ನಾನು 1 ಕಪ್ ತೊಗೊಂಡಿದ್ದೀನಿ. ರಾತ್ರಿನೇ ಇದನ್ನು ನೆನೆಸಿಟ್ಟಿದ್ದೀನಿ. ಆಮೇಲೆ ಇದಕ್ಕೆ 1 ಕಪ್ಪಿಗೆ 4 ರಿಂದ 5 ಕಪ್ಪು ನೀರು ಹಾಕಿದ್ದೀನಿ. ನಾನು ಇದರಲ್ಲಿ ಸಜ್ಜೆ ಇರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ, ಮತ್ತು ರಾತ್ರಿನೇ ನೆನೆ ಹಾಕಿದರೆ ಬೇಗ ಬೇಯುತ್ತೆ. ಇದಕ್ಕೆ ನಾನೀಗ ನನ್ನ ಹತ್ರ ಇರೋದು ಒಂದು ಸ್ವಲ್ಪ ಹಸಿ ಬಟಾಣಿ ಹಾಕ್ತಾ ಇದ್ದೀನಿ. ಕಾರ್ನ್ ಇದೆ, ಕಾರ್ನ್ ಹಾಕ್ತೀನಿ. ಸ್ವಲ್ಪ ಹಸಿ ಶುಂಠಿ, ಸ್ವಲ್ಪ ಬೀನ್ಸ್ ಹಾಕ್ತಾ ಇದ್ದೀನಿ. ಕ್ಯಾರೆಟನ್ನು ಹಾಕ್ತಾ ಇದ್ದೀನಿ ನಾನು. ಮತ್ತು 1 ಟೊಮೆಟೊ, ಚಿಕ್ಕದು ಟೊಮೆಟೊ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ, ಮತ್ತು ನಾನು ಒಂದು ಮೆಣಸಿನ್ಕಾಯಿ ಮುರ್ಕೊಂಡು ಹಾಕ್ತಾ ಇದ್ದೀನಿ. ಈಗ ನಾವಿದನ್ನು 3-4 ಸೀಟಿ ಮಾಡಿಸ್ಕೊಳ್ಳೋಣ. ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೋತೀನಿ ನಾನು, ಯಾಕಂದರೆ ಅದು ಉಕ್ಕಿ ಬರುತ್ತೆ, ಅದಕ್ಕೆ ಸಿಮ್ಮಲ್ಲೇ ಬೇಯಿಸ್ಬೇಕು. ಹಾಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ನೀವು ಬೇಕಾದರೆ ತುಪ್ಪನ ಹಾಕ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. 2 ಟೀ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ ನಾನು. ಗೋಡಂಬಿ ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು. ಚಕರೆ ಸಿಂಪಲ್ ಆದ ರೆಸಿಪಿ ಇದು, ತುಂಬ ಹೆಲ್ದಿ, ಟೇಸ್ಟಿ. ಚಿಕ್ಕ ಮಕ್ಕಳಿಗೂ ಕೊಡ್ಬೋದು, ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇದೀಗ ಇದಾಗಿದೆ. ಇದು ನಮಗೆ ಇನ್ನೊಂದು ಸ್ವಲ್ಪ ತೆಳುವಾಗಿ ಬೇಕಂದರೆ ಬಿಸಿನೀರು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ. ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ, ಮತ್ತು ಸ್ವಲ್ಪ ತೆಳು ಬೇಕು ನನಗೆ, ಹಾಗಾಗಿ ನಾನು ಬಿಸಿನೀರು ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಕುದಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ದಲಿಯ ರೆಡಿ. ಅದಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ. ಗ್ಯಾಸ್ ಆಫ್ ಮಾಡೋಣ, ದಲಿಯ ರೆಡಿ. ಇದೊಂದು ಸಿಂಪಲ್ ರೆಸಿಪಿ, ಮನೆಯಲ್ಲಿ ಜರೂರ್ ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.